ಹಾಯ್ ಫ್ರೆಂಡ್ಸ್, ನಮ್ಮ ಶ್ರೀ ಸ್ವಾದಿಷ್ಟ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಬಜ್ಜಿಯನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ನೋಡೋಣವಾ ಹೇಗೆ ಮಾಡೋದು ಅಂತ. ನಾ ಇಲ್ಲಿ ಸ್ವಲ್ಪ ಎಳೆಯದಾಗಿರ್ತಕ್ಕಂಥ ಹೀರೆಕಾಯನ್ನು ತೆಗೆದುಕೊಂಡಿದ್ದೀನಿ. ಇದರ ಮೇಲ್ಗಡೆ ಸಿಪ್ಪೆನ ತೆಗೆದುಕೊಂಡ್ಬಿಡ್ಬೇಕಾಗುತ್ತೆ. ಹಾಗಾಗಿ ಈ ತುಂಬಿರುತ್ತಲ್ವ ಅದನ್ನು ಹೆಚ್ಕೊಂಡು ತಕ್ಕೊಂಡ್ಬಿಡೋಣ. ಇವಾಗ ಇದನ್ನು ತೊಳೆದುಕೊಳ್ಬೇಕು ಸ್ವಚ್ಛವಾಗಿ ನೀರಲ್ಲಿ ಒಂದು 2-3 ಸಾರಿ ತೊಳೆದುಕೊಳ್ಬೇಕು ನೋಡಿ. ನಂತರ ಪೀಲರಿಂದ ನೀಟಾಗಿ ಸಿಪ್ಪೆನ ತೆಗೆದುಕೊಳ್ಬೇಕು ನೋಡಿ. ಇಷ್ಟು ಸಿಪ್ಪೆ ತಕ್ಕೊಂಡ್ರೆ ಸಾಕು ನೋಡಿ. ಈ ರೀತಿ ಆಗುತ್ತೆ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಈ ರೀತಿ ರೌಂಡ್ ಶೇಪಲ್ಲಿ ನಾವು ಹೆಚ್ಕೊಳ್ಬೇಕು. ಹೀರೆಕಾಯಿ ಬಜ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ ಸಂಜೆ ಟೈಮಲ್ಲಿ, ಮತ್ತು ಊಟಕ್ಕೆ ಅನ್ನ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ಬಲ್ತಿರಬಾರ್ದು ಹೀರೆಕಾಯಿ ನೋಡಿ. ಈ ರೀತಿ ಎಳೆಯ ಹೀರೆಕಾಯಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬೌಲಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು 1 ಸ್ಪೂನಷ್ಟು ಅಜ್ವಾಯ್ನನ್ನು ಈ ರೀತಿ ಕೈಯಿಂದ ತಿಕ್ಕಿಬಿಟ್ಟು ಹಾಕ್ಕೊಳ್ಬೇಕು. ಘಮ ಚೆನ್ನಾಗಿ ಬರುತ್ತೆ ಈ ರೀತಿ ತಿಕ್ಕಿ ಹಾಕ್ಕೊಳ್ಳೋದ್ರಿಂದ ನೋಡಿ. 1 ಸ್ಪೂನಷ್ಟು ಅಚ್ಚ ಕರದ ಪುಡಿ ಹಾಕಿದ್ದೀನಿ. 1 ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಹಾಕಿದ್ದೀನಿ. ನಂತರ 1/2 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಮತ್ತು 1/3 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನಂತರ 1 ಸ್ಪೂನಷ್ಟು ಸ್ವಲ್ಪ ಬಿಸಿ ಮಾಡಿರ್ತಕ್ಕಂಥ ಎಣ್ಣೆಯನ್ನು ಹಾಕಿದ್ದೀನಿ. ತುಂಬ ಎಣ್ಣೆ ಹಾಕಬಾರ್ದು, ಚೆನ್ನಾಗಿರಲ್ಲ. 1 ಸ್ಪೂನಷ್ಟು ಹಾಕಿದರೆ ಸಾಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಸ್ಕೊಳ್ಬೇಕು ನೋಡಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು, ಇಲ್ಲ ಅಂದರೆ ಒಂದೊಮ್ಮೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ನೋಡಿ ಕಲಸಿದ ನಂತರ 1 ನಿಮಿಷಗಳ ಕಾಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ, ಗಂಟುಗಳಿಲ್ದಂಗೆ ಕಲಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇವಾಗ ಹೀರೆಕಾಯಿ ಪೀಸ್ ಮಾಡಿದ್ವಲ್ವ ಅದನ್ನು ಈ ರೀತಿ ಅದ್ಬಿಟ್ಟು ಎಣ್ಣೆನಲ್ಲಿ ಬಿಡಬೇಕಾಗುತ್ತೆ. ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಒಂದೊಂದೇ ಹೀರೆಕಾಯಿನ ಬಿಡ್ತಾ ಹೋಗೋಣ ಹಿಟ್ಟಲ್ಲಿ ಅದ್ಬಿಟ್ಟು. ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಒಂದೊಂದೇ ನಾವು ಬಿಟ್ಕೊಳ್ಬೇಕು. ಹಿಟ್ಟು ಗಟ್ಟಿನೂ ಆಗಿರಬಾರ್ದು, ಚೆನ್ನಾಗಿರಲ್ಲ. ಮತ್ತು ತೆಳ್ಳಗೂ ಸಹ ಮಾಡ್ಕೊಳ್ಬೋದು, ಒಂದು ಮೀಡಿಯಮ್ಮಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಒಂದೊಂದೇ ಹಾಕ್ಕೊಂಡ್ಬಿಡೋಣ ಇವಾಗ. ಸ್ವಲ್ಪ ಬೆಂದಾಗ ತಿರುಗಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಈ ಬಜ್ಜಿನ ನಾವು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಟು ಮಾಡ್ಕೊಳ್ಬೇಡಿ. ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿಟ್ಟು ಮಾಡಿಕೊಂಡ್ರೆ ಒಳಗಡೆ ಹಿಟ್ಟೆಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ತಿರುಗಿಸಿ ಹಾಕಿದ್ದೀನಿ, ಬೆಂದಿದೆ. ಇವಾಗ ತೆಗೆದುಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ, ಈ ರೀತಿ ಬರ್ತವೆ. ನಾನು ಇನ್ನೊಂದು ಬಾರಿ ಹಾಕ್ತಾ ಇದ್ದೀನಿ ಬಾಣಲೆಗೆ ನೋಡಿ. ಅದೇ ಥರನೇ ಹಿಟ್ಟಲ್ಲಿ ಅದ್ಬಿಟ್ಟು ಬಿಡ್ತಾ ಹೋಗಬೇಕು ನೋಡಿ. ಸೇಮ್ ಪ್ರೊಸೆಸ್ಸಲ್ಲೇ ಇದನ್ನು ಸಹ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಇದೇ ರೀತಿ ಹೀರೆಕಾಯಿ ಬಜ್ಜಿಯನ್ನು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ.
ನೋಡಿ, ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.